ಈ ಜಗಳೂರು ಪೊಲೀಸ್ ಠಾಣೆಯ ವತಿಯಿಂದ ಮತ್ತು ನಮ್ಮ ಜಗಳೂರು ವೃತ್ತದ ವತಿಯಿಂದ ಹಾಗೂ ನಮ್ಮ ದಾವಣಗೆರೆ ಗ್ರಾಮಾಂತರ ಉಪವಿಭಾಗದ ವತಿಯಿಂದ ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಪೊಲೀಸ್ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಈ ಡಿಸೆಂಬರ್ ತಿಂಗಳಲ್ಲಿ ನಾವು ಪ್ರತಿ ವರ್ಷ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಅಂತ ಆಚರಿಸ್ತೇವೆ. ಸೊ ಆ ಒಂದು ಭಾಗವಾಗಿ ಇವತ್ತು ಎಲ್ಲರಿಗೂ ಇವತ್ತು ಕಾರ್ಡ್ ಅನ್ನು ಕೊಟ್ಟಿದ್ದೀವಿ, ಲಾಕ್ಡೌನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಲಾಕ್ಡೌನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ಏನು? LHMS. ಏನಪ್ಪ ಅಂತಂದ್ರೆ, ನೀವು ಎಲ್ಲರೂ ಈ ಒಂದು ಕಳ್ಳತನಗಳು ಆಗ್ತಾ ಇರ್ತವೆ, ಕಷ್ಟಗಳು ಆಗ್ತಾ ಇರ್ತವೆ ಮತ್ತು ಅಟೆಂಪ್ಟ್ಗಳು ಆಗ್ತಾ ಇರ್ತವೆ. ಈಗ ಒಂಟಿ ಮನೆಗಳು, ಹೌಸ್ ಕಂಟ್ರೋಲ್ ಮನೆಗಳು ಮತ್ತೆ ನಿಮ್ಮ ಇಲ್ಲಿ ಯಾರಾದ್ರೂ ಊರಿ ಹೋಗ್ತಾ ಇರ್ತೀರಿ ಅಂತಂದ್ರೆ ಕಳ್ಳರು ಆ ತರ ಲಾಕ್ ಮಾಡಿರ್ತಕ್ಕಂಥ ಹೌಸ್ಗಳನ್ನೇ ಹೆಚ್ಚಿಗೆ ಟಾರ್ಗೆಟ್ ಮಾಡ್ತಾರೆ. ಮನೇಲಿ ಯಾರು ಇಲ್ಲ, ಬೀಗ ಹಾಕಿರೋ ತಕ್ಷಣ ಏನ್ ಮಾಡ್ತಾರೆ, ಅವ್ರ ಮನೆಗಳನ್ನ ಅವ್ರು ಏನ್ ಮಾಡ್ತಾರೆ, ಕಳ್ತನ ಮಾಡಿ ಪ್ರಯತ್ನ ಮಾಡ್ತಾರೆ. ಆದ್ರಿಂದ ನೀವು ಯಾರ್ಯಾರು ಈಗ ಊರಿಗೆ ಹೋಗ್ತೀರಿ, ಆ ಟೈಮ್ ಕಾರ್ಡ್ ನಿಮ್ಗೆ ಏನ್ ಕೊಟ್ಟಿಲ್ಲ, ಈ ಕಾರ್ಡ್ ನಿಮ್ಮ ಹೆಸರು ಮನೆ ಅಡ್ರೆಸ್ ಎಲ್ಲ ಬರೆದು ನಮ್ಮ ಪೊಲೀಸ್ ಸ್ಟೇಷನ್ ಕೊಟ್ಟರೆ ಅಂತಂದ್ರೆ ನಾವು ಪೊಲೀಸರು ಹೋಗಿ ಆ ಮನೆಯನ್ನ ಕಾಯ್ತಾರೆ. ನಾವು ಪೊಲೀಸ್ ಸ್ಟೇಷನ್ ಇಂದ ಅಲ್ಲಿ ಒಂದು ಸಪರೇಟ್ ಸಿಬ್ಬಂದಿ ನಿರ್ತ ಮಾಡ್ತೀವಿ, ಅಲ್ಲಿ ಹೆಚ್ಚಿನ ಒಂದು ಕೆಲಸನ ನಾವು ನಿರ್ವಹಿಸ್ತೀವಿ. ಸೊ ಹಾಗಾಗಿ ಅಲ್ಲಿ ಯಾರು ಸಹಿತ ಕಳ್ಳರು ಅಲ್ಲಿ ಕಳ್ಳತನ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಡ್ ಅನ್ನ ನಾವು ಮಾಡಿರ್ತಕ್ಕಂಥದ್ದು. ಲಾಕ್ಡೌನ್ ಮಾನಿಟರಿಂಗ್ ಸಿಸ್ಟಮ್ ಅಂತ LHMS. ಸೊ ಆದ್ರಿಂದ ನಾವು ಎಲ್ಲಾ ಒಂದು ಮನೆ ಮನೆಗಳಿಗೂ ಸಹಿತ ಈ ಒಂದು ಕಾರ್ಡ್ ಅನ್ನು ಕೊಡ್ತೀವಿ. ಯಾರಾದ್ರೂ ಬೇರೆ ಊರುಗಳಿಗೆ ಹಬ್ಬ ಹರಿದಿನಗಳಲ್ಲಿ ಮತ್ತೆ ಏನೋ ಒಂದು ಕಾರ್ಯಕ್ರಮ ಇದ್ದಾಗ, ಸೊ ನೀವು ಮನೆಯನ್ನು ಲಾಕ್ ಮಾಡ್ಕೊಂಡು ಹೋಗ್ತೀರಿ ಅಂತಂದ್ರೆ ಆ ಟೈಮ್ ಅಲ್ಲಿ ನೀವು ಈ ಕಾರ್ಡ್ ಅನ್ನು ನಿಮ್ಮ ಹತ್ರ ಇಟ್ಕೊಂಡಿರ್ತಾರೆ, ಇದನ್ನ ಸ್ಟೇಷನ್ ತಂದು ಕೊಡ್ಬೇಕು. ನಂತರ ಊರಿಂದ ವಾಪಸ್ ಬಂದಿಂದ ಮತ್ತೆ ವಾಪಸ್ ನೀವು ಕಾರ್ಡ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಸೊ ಈ ಒಂದು ಲಾಕ್ಡೌನ್ ಮಾನಿಟರಿಂಗ್ ಸಿಸ್ಟಮ್ ಅಂತದ್ದು. ಇನ್ನೊಂದು ನೀವು ERSS 112 ಅಂತ ನೋಡ್ತಾ ಇದ್ರಿ, ಬೋರ್ಡ್ ಎಲ್ಲರೂ ಕಾಣ್ತಾ ಇದೆ. ಈ ಒಂದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೊಸದಾಗಿ ಈ ಒಂದು ಯೋಜನೆಯನ್ನು ಆರಂಭ ಮಾಡಿದ್ದಾರೆ.